ನಾವಿವತ್ತು ರಾಗಿ ಅಂತಾರಾಷ್ಟ್ರೀಯ ಒಂದು ಕಾರ್ಯಕ್ರಮದಲ್ಲಿದ್ದೀವಿ. ಇದು ಮಂಡ್ಯ ವಿ ಸಿ ಫಾರಂನಲ್ಲಿ ನಡೀತಾ ಇದೆ. ಇಲ್ಲಿ ಕೃಷಿ ವಿದ್ಯಾಲಯದ ವಿದ್ಯಾರ್ಥಿಗಳಿದ್ದಾರೆ, ಎಮ್ ಎಸ್ ಸಿ ಮಾಡ್ತಾ ಇರುವಂಥವ್ರು. ಕೃಷಿ ಮುಂದಿನ ಭವಿಷ್ಯ ಅಂಥೇಳಿ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ದೇಶದ ಭವಿಷ್ಯ ಕೃಷಿ ಆಗುತ್ತೆ ಮುಂದೆ ಅಂಥೇಳಿ. ಸೊ ಹಾಗಾಗಿ ಕೃಷಿಯನ್ನೇ ತಾವು ಆಯ್ಕೆ ಮಾಡಿಕೊಂಡಿರುವಂಥ ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ಅವರ ಥಾಟ್ಸ್ ಏನಿದೆ ಅನ್ನೋದನ್ನು ಕೇಳುವಂಥ ಕ್ಯೂರಿಯಾಸಿಟಿ ನಮಗಿದೆ. ಕೃಷಿ ನಿಮ್ಮದು, ನೀವು ಸೆಲೆಕ್ಟ್ ಮಾಡ್ಕೊಂಡಿರೋದು ಅಗ್ರಿಕಲ್ಚರ್ ಎಮ್ ಎಸ್ ಸಿ ಅಲ್ವಾ? ಇಂಟ್ರೆಸ್ಟಿಂಗ್ ಅನ್ಸ್ತು ಅದಕ್ಕೆ. ಅಂದ್ರೆ ಇವಾಗ ಜಾಸ್ತಿ ಫೀಲ್ಡ್ಗಳಲ್ಲಿ ಹೊಲಗಳಲ್ಲಿ ಎಲ್ಲ ಜಾಸ್ತಿ ಇನ್ಸೆಕ್ಟ್ಸ್ ಗಳಿಂದ ಡ್ಯಾಮೇಜಸ್ ಆಗಿ ಲಾಸಸ್ ಎಲ್ಲ ಆಗ್ತಾ ಇದೆ ಅಲ್ಲ, ಅದರಿಂದ ನಮ್ಮಿಂದ ಏನಾದ್ರೂ ಆಗ್ಬೋದು, ಕಂಟ್ರೋಲ್ ಮಾಡ್ಬೋದು, ರಿಸರ್ಚ್ ಮಾಡಿ ಅಂತ ಹೇಳ್ಬಿಟ್ಟು ಅದು ತಗೊಂಡ್ವಿ. ನಿಮ್ಮ ಊರು ಯಾವುದು? ಕೊಡಗು. ಕೊಡಗಿನವ್ರು ಅಂದ್ರೆ ಎಸ್ಪೆಷಲಿ ನೀವು ಕಾಡು ಬೆಟ್ಟ ಗುಡ್ಡಗಳ ಜೊತೆ ಇರ್ತೀರಾ, ಸೊ ಕೀಟಗಳ ಬಗ್ಗೆ ನಿಮ್ಗೆ ಜಾಸ್ತಿನೇ ಆಸಕ್ತಿ ಇರುತ್ತೆ. ಹೌದು. ಸೊ ಏನ್ ಕಲಿಬೇಕು, ಏನ್ ಮಾಡಬೇಕು, ಈ ಮೂಲಕ ಮುಂದೇನು ಸಾಧಿಸ್ಬೇಕು ಅಂತ ಇದ್ದೀರಾ? ಅಂದ್ರೆ ಈಗ ಈಲ್ಡ್ ಜಾಸ್ತಿ ಮಾಡಿಸ್ಬೇಕು, ಈಗ ಪೆಸ್ಟಿಂಗ್ಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಬಂದ್ರೆ ಈಲ್ಡ್ ಜಾಸ್ತಿ ಆಗುತ್ತೆ, ರೈತರಿಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಕೋರ್ಸ್ ತಗೊಂಡ್ವಿ ಎಂಟೋಮಾಲಜಿ ಅಂತ. ಓಕೆ, ಅಂದ್ರೆ ಈಗ ರೈತರೆಲ್ಲ ಕೃಷಿಯಿಂದ ದೂರ ಆಗ್ತಾ ಇದ್ದಾರೆ, ಕೆಲವೊಂದ್ ಕಡೆ ಕೃಷಿಯಿಂದ ಲಾಭ ಇಲ್ಲ, ಕಷ್ಟ ಇದೆ, ಫ್ಯೂಚರ್ ಅಂತ ಹೇಳ್ತಾರೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಅಗ್ರಿಕಲ್ಚರ್ ಬಗ್ಗೆ, ರೈತರಿಗೆ ಏನ್ ಧೈರ್ಯ ತುಂಬತೀರಾ? ಅಂದ್ರೆ ಈ ತರ ಕಾನ್ಫರೆನ್ಸ್ ಆ ತರದಕ್ಕೆಲ್ಲ ರೈತರು ಭೇಟಿ ಕೊಟ್ಟು ಅದ್ರ ಬಗ್ಗೆ ಏನಾದ್ರು ಇದ್ರೆ ಅಂದ್ರೆ ಅವ್ರು ಹೇಳೋದು ತಜ್ಞರದ್ದು ಮಾಹಿತಿನ ಅವ್ರು ಪಡ್ಕೊಂಡ್ರೆ, ಅಂದ್ರೆ ಈಗ ಯಾವ್ಯಾವ ಕೀಟಗಳಿಗೆ ಯಾವ್ಯಾವ ತರದ ಔಷಧಿ ಹೊಡೆದ್ರೆ, ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಿದ್ರೆ, ಅಂದ್ರೆ ಯಾವ್ಯಾವ ತರದ್ರಲ್ಲಿ ಏನೇನು ಎಷ್ಟೆಷ್ಟು ಹಾಕಿದ್ರೆ ಕಾಸ್ಟ್ ಆಗ್ಲಿ ಈಲ್ಡ್ ಯಾವ ತರ ಜಾಸ್ತಿ ಮಾಡ್ಕೋಬಹುದು ಅಂತ ತಿಳ್ಕೊಬಹುದು. ಈಗ ಸುಮ್ಸುಮ್ನೆ ಅವರು ಜಾಸ್ತಿ ಹೊಡೆದು ಬಿಡ್ತಾರೆ, ಗೊತ್ತಿಲ್ಲದೆ ಹೊಡೆದು ಬಿಡ್ತಾರೆ. ಇವ್ರು ತಜ್ಞರ ಹತ್ರ ತಗೊಂಡು ಈಗ ಮೆಡಿಕಲ್ ಅಲ್ಲಿ ಈಗ ಡಾಕ್ಟರ್ ಹತ್ರ ಎಲ್ಲ ಹೋಗ್ಬಿಟ್ಟು ಸ್ಕ್ರಿಪ್ಟ್ ಎಲ್ಲ ಬರ್ಕೊಂಡು ತಗೊಳ್ತಾರಲ್ಲ, ಆ ತರ ಇವ್ರ ಹತ್ರನೂ ಇಸ್ಕೊಂಡು ಅವರು ಈ ತರ ಸ್ಪ್ರೇ ಎಲ್ಲ ಮಾಡ್ಕೋಬಹುದು. ಹೊಸ ಹೊಸ ತಂತ್ರಜ್ಞಾನಗಳೆಲ್ಲ ಅಳವಡಿಸ್ಕೋಬಹುದು ಇಲ್ಲಿಗೆ ಬಂದ್ರೆ. ವೆರಿ ನೈಸ್, ತುಂಬಾ ಚೆನ್ನಾಗಿ ಹೇಳಿದ್ರು. ನೋಡಿ, ಈ ವಿದ್ಯಾರ್ಥಿನಿ ಹೇಳಿದ್ದನ್ನ ಎಲ್ಲ ರೈತರು ಒಂದ್ಸರಿ ಕೇಳ್ಕೋಬೇಕು, ಯಾಕೆಂದ್ರೆ ಇವತ್ತು ಗ್ಲೋಬಲ್ ವಿಲೇಜ್ ಆಗಿದೆ. ನಮಗೆ ಕೈಯಲ್ಲಿ ಮೊಬೈಲ್ ಇದೆ, ಏನ್ ನಡೀತಾ ಇದೆ ಗೊತ್ತಿದೆ, ಕೃಷಿ ವಿಜ್ಞಾನ ಕೇಂದ್ರಗಳು ಎಲ್ಲ ಕಡೆ ಇದೆ. ಸೊ ನಾವು ಅಲ್ಲಿ ಹೋದ್ರೆ ಯಾವ ಕೀಟನಾಶಕಗಳು ಬಳಸ್ಬೇಕು, ಯಾವ ಕೀಟಕ್ಕೆ ಎಷ್ಟು ಬಳಸ್ಬೇಕು, ಇದೆಲ್ಲದರ ಮಾಹಿತಿ ಇದೆ. ಸುಮ್ಮನೆ ಕೀಟಗಳಿದೆ ಅಂದ್ರೆ ಕೀಟನಾಶಕನ ಬಳಸ್ಬಿಡ್ತೀವಿ. ಸೊ ಇದನ್ನ ತಿಳ್ಕೊಂಡು ಯಾವ ಒಂದು ಗೊಬ್ಬರನ ಬಳಸಿದ್ರೆ ಇಳುವರಿ ಜಾಸ್ತಿ ಆಗುತ್ತೆ, ಈ ತರದ ಮಾಹಿತಿಗಳನ್ನ ತುಂಬಾ ಸುಲಭವಾಗಿ ಪಡ್ಕೋಬಹುದು ಇವತ್ತು. ಸೊ ಇವ್ರು ತುಂಬಾ ಚೆನ್ನಾಗಿ ಹೇಳಿದ್ರು, ರೈತರು ಅದನ್ನ ಮಾಡೋಕ್ ಸಾಧ್ಯ ಆದ್ರೆ ಖಂಡಿತ ಇಳುವರಿ ಚೆನ್ನಾಗಿರುತ್ತೆ, ಬೆಲೆ ಕೂಡ ಚೆನ್ನಾಗಿ ಸಿಗುತ್ತೆ. ಈ ಎಲ್ಲ ವಿಚಾರಗಳಿಗೆ ನಮ್ಮ ಹತ್ರದಲ್ಲೇ ಎಲ್ಲವೂ ಕೈಗೆ ಸಿಗ್ತಿದೆ, ಆದ್ರೆ ರೈತರು ಕೇವಲ ಹೊಲಗದ್ದಲ್ಲಿ ಉಳಿದೇನೆ, ಸ್ವಲ್ಪ ಈ ತರದ ಕಾರ್ಯಕ್ರಮಗಳಿಗೆ ಭೇಟಿ ಕೊಡ್ಬೇಕು. ಇವಾಗ ಮಂಡ್ಯದಲ್ಲಿ ಈಗ ವಿ ಸಿ ಫಾರಂ ಅಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ, ಅಂದ್ರೆ ರಾಗಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿದ್ದಾರೆ, ಅದಕ್ಕೆ ಮತ್ತೊಂದಷ್ಟು ಉತ್ತೇಜನ ಕೊಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಸೊ ನಮ್ಮ ಜೊತೆ ವಿದ್ಯಾರ್ಥಿಗಳು ಮಾತಾಡಿದ್ರು, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀವಿ, ಎಮ್ ಎಸ್ ಸಿ ಅಗ್ರಿಕಲ್ಚರ್ ವಿದ್ಯಾರ್ಥಿಗಳು. ಸೊ ನೀವು ಕೂಡ ಇದನ್ನ ನೋಡ್ತಾ ಇರುವವರು, ದಯವಿಟ್ಟು ಕೃಷಿ ಮಾಡೋರಾಗಿದ್ದರೆ ನೀವು ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಭೇಟಿ ಕೊಡಿ, ಕೃಷಿನ ವೈಜ್ಞಾನಿಕವಾಗಿ ಮಾಡಿ. ಸೊ ಆ ಮೂಲಕ ನಿಮ್ಮ ಇಳುವರಿ ಬೆಲೆ ಎಲ್ಲವನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಇದು ಕರ್ನಾಟಕ ಟಿವಿ ನಿಮಗೆ ಕೊಡ್ತಾ ಇರುವಂಥ ಒಂದು ಮನವಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಓಂ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.